ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಜಿಲ್ಲೆಯ ಜನರಲ್ಲಿ ಮತ್ತೆ ಎದುರಾಗಿದೆ ಆತಂಕ. ಮರುಕಳಿಸುತ್ತಾ ಕಳೆದ ವರ್ಷದ ಭೀಕರತೆ ಅನ್ನುವ ಆತಂಕ ಆ ಒಂದು ಜಿಲ್ಲೆಯ ಜನರಲ್ಲಿ ಮನೆ ಮಾಡಿರುವಂತದ್ದು. ಇಲ್ಲಿ ಕೊಡಗಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನರು ಭಯಭೀತಗೊಂಡಿದ್ದಾರೆ. ಕಳೆದ ವರ್ಷ ಸುರಿದಂತ ಭಾರಿ ಮಳೆಗೆ ತತ್ತರಿಸಿ ಹೋಗಿದ್ರು ಅಲ್ಲಿನ ಜನ. ಈ ಬಾರಿನೂ ಕೂಡ ಅದೇ ರೀತಿಯಾಗಿ ಆಗ್ಬಿಡುತ್ತಾ ಅನ್ನುವ ಭಯ ಕಾಡ್ತಾ ಇದೆ. ಕಳೆದ ಮೂರು ದಿನಗಳಿಂದ ಕೂಡ ಬರಿಸ್ತಾ ಇದ್ದಾನೆ ವರುಣ. ರಸ್ತೆಗಳು ಬಿರುಕು ಬಿಟ್ಟಿದೆ, ವಾಹನ ಸವಾರರಲ್ಲೂ ಕೂಡ ಆತಂಕ. ಓಡಾಡಬೇಕಾ ಬೇಡವಾ ಅನ್ನೋದು ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಜನ. ಮಡಿಕೇರಿ ಮಂಗಳೂರು ಹೆದ್ದಾರಿಯಲ್ಲಿ ಬಿರುಕು ಬಿಟ್ಟಿರುವಂತದ್ದು. ಸ್ಥಳಕ್ಕೆ ಜಿಲ್ಲಾಡಳಿತ ಹಾಗೆ ಶಾಸಕರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಕಳೆದ ಬಾರಿ ಕುಸಿದಂತಹ ರಸ್ತೆಯಲ್ಲಿ ಮತ್ತೆ ಬಿರುಕು ಬಿಟ್ಟಿರುವಂತದ್ದೇ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಕುಸಿಯುವ ಭೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ. ರಸ್ತೆ ಕುಸಿದ್ರೆ ಮಡಿಕೇರಿ ಮಂಗಳೂರು ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತೆ. ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಗೆ ಈ ಒಂದು ರಸ್ತೆ ಬಿರುಕು ಬಿಟ್ಟಿದೆ ಅನ್ನುವ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ. ಮಳೆ ಮುಂದುವರೆದಲ್ಲಿ ಎರಡು ದಿನದಲ್ಲಿ ಸಂಗಮ ಭರ್ತಿಯಾಗುವಂತ ಸಾಧ್ಯತೆ ಕೂಡ ಇದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಹೆಚ್ಚುತ್ತಿದೆ ಆತಂಕ ಆ ಜಿಲ್ಲೆಯ ಜನರಲ್ಲಿ. ಒಂದ್ ಕಡೆ ಮಳೆ ಇಲ್ಲ ಅಂತ ನೋಡ್ತಾ ಇದೀವಿ ರಾಜ್ಯದಲ್ಲಿ, ಮತ್ತೊಂದ್ ಕಡೆ ಮುಂಗಾರು ಮಳೆ ಇಷ್ಟು ದಿನ ದೊಡ್ಡ ಪ್ರಮಾಣದಲ್ಲಿ ಬಂದಿರಲಿಲ್ಲ ಇಲ್ಲಿ ಕೊಡಗು ಜಿಲ್ಲೆ ಆಗಿರ್ಬೋದು ಕರಾವಳಿ ಭಾಗದಲ್ಲಿ. ಆದ್ರೆ ಈಗ ಧಾರಾಕಾರವಾಗಿ ಕಳೆದ ಮೂರು ದಿನಗಳಿಂದಲೂ ಕೂಡ ಮಳೆ ಸುರಿತಾ ಇರುವಂತದ್ದು. ಕೇವಲ ಎರಡು ದಿನ ಬಿದ್ದಂತ ಮಳೆಗೆ ಅಲ್ಲಿದ್ದಂತ ರಾಷ್ಟ್ರೀಯ ಹೆದ್ದಾರಿನೇ ಕಂಪ್ಲೀಟ್ ಆಗಿ ಇಲ್ಲಿ ಭೂಕುಸಿತ ಉಂಟಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಲ್ಲಿ ಆತಂಕ ಮನೆ ಮಾಡಿದೆ. ಮತ್ತು ಒಂದ್ ಕಡೆ ರಸ್ತೆಗಳು ಬಿರುಕು ಬಿಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಕಳೆದ ವರ್ಷದ ಭಯ ಆತಂಕ ಆ ದುಗುಡ ದುಮ್ಮಾನ ಎಲ್ಲ ಕೂಡ ಅಲ್ಲಿನ ಜನರಲ್ಲಿ ಮನೆ ಮಾಡಿದೆ. ಏನಪ್ಪ ಮತ್ತೆ ಈ ರೀತಿಯಾಗಿ ಮಳೆ ಶುರುವಾಯ್ತಲ್ಲ, ಏನ್ ಪ್ರಾಬ್ಲಮ್ ಆಗುತ್ತೋ, ಏನ್ ಅನಾಹುತ ಆಗುತ್ತೋ, ಏನ್ ಅವಾಂತರ ಸೃಷ್ಟಿ ಆಗ್ಬಿಡುತ್ತೋ ಅನ್ನುವ ಭಯ ಮಡಿಕೇರಿ ಜನರಲ್ಲಿ ಕಾಣ್ತಾ ಇರುವಂತದ್ದು. ಆ ಒಂದು ಬಿರುಕನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ರಸ್ತೆ ಮಧ್ಯಭಾಗದಲ್ಲಿ ಆ ಬಿರುಕು ಬಿದ್ದಿದೆ ಅನ್ನೋದನ್ನ. ಇದು ರಾಷ್ಟ್ರೀಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಈ ರೀತಿಯಾಗಿ ಬಿರುಕು ಬಿದ್ದಿರುವಂತದ್ದು. ಇದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಅವೈಜ್ಞಾನಿಕವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಕಳೆದ ಬಾರಿ ಇದೇ ರೀತಿಯಾಗಿ ರಸ್ತೆ ಕುಸಿತ ಆದಂತಹ ಸಂದರ್ಭದಲ್ಲಿ ರಿಪೇರಿ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿ ಅವರು ರಿಪೇರಿಯನ್ನ ಮಾಡಿಲ್ಲ, ಅವೈಜ್ಞಾನಿಕವಾಗಿ ಅಲ್ಲಿ ತೇಪೆಯನ್ನ ಹಚ್ಚುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಿ ಬಂದಿದೆ. ನೀವು ಕೂಡ ನೋಡ್ತಾ ಇದ್ರ ಜಿಲ್ಲಾಡಳಿತ ಅಲ್ಲಿಗೆ ಭೇಟಿಯನ್ನ ನೀಡಿತ್ತು. ಪ್ರಮುಖವಾಗಿ ಶಾಸಕರಾಗಿರುವಂತ ಕೆಜಿ ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ ಅವರು ಕೊಡಗು ಜಿಲ್ಲೆಯ ಶಾಸಕರು, ಅವರಿಬ್ಬರೂ ಕೂಡ ಭೇಟಿಯನ್ನ ನೀಡಿದ್ರು. ಹಾಗೆ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಯಾವ ಕಾರಣಕ್ಕೆ ಏನು ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಅಲ್ಲಿ ಭೂಕುಸಿತ ಕೂಡ ಉಂಟಾಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಭಾಗದಲ್ಲಿ ಓಡಾಡುವಂತ ಜನರಲ್ಲಿ ಆತಂಕ ಮನೆ ಮಾಡಿರುತ್ತೆ. ವಾಹನ ಸವಾರರಲ್ಲೂ ಕೂಡ ಆತಂಕ ಇರುವಂತದ್ದು. ಇಲ್ಲಿ ಶಾಸಕರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅವೈಜ್ಞಾನಿಕವಾಗಿ ಕಳೆದ ಬಾರಿ ಇಲ್ಲಿ ದುರಸ್ತಿಗೊಳಿಸಲಾಗಿರುವಂತದ್ದು, ಸರಿಯಾಗಿ ಮಾಡಿದ್ರೆ ಈ ರೀತಿಯಾಗಿ ಆಗ್ತಿರಲಿಲ್ಲ ಅಂತ ಕೂಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನೀವು ಕೂಡ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ ಕೊಡಗು ಯಾವ ರೀತಿಯಾಗಿ ಮಳೆಗೆ ತತ್ತರಿಸಿ ಹೋಗಿದೆ ಅನ್ನೋದನ್ನ. ಕೊಡಗಿನಲ್ಲಿ ಕಳೆದ ಮೂರು ದಿನಗಳಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕೇವಲ ಒಂದೇ ಒಂದು ದಿನಕ್ಕೆ ಬಿದ್ದಂತ ಮಳೆಗೇನೆ ರಾಷ್ಟ್ರೀಯ ಹೆದ್ದಾರಿ ಕುಸಿತ ಆಗಿದೆ ಅಂದ್ರೆ ಇನ್ನ ಯಾವ ರೀತಿಯಾಗಿ ಅಲ್ಲಿನ ಜನರ ಆತಂಕ ಜಾಸ್ತಿ ಆಗಿರ್ಬೋದು ಅನ್ನೋದನ್ನ ನೀವೇ ಊಹಿಸಿಕೊಳ್ಬಹುದು. ಇನ್ನು ಸಾಕಷ್ಟು ದಿನಗಳ ಕಾಲ ಇದೆ, ಸೆಪ್ಟೆಂಬರ್ ವರೆಗೂ ಕೂಡ ಮುಂಗಾರು ಮಳೆ ಇರುವಂತದ್ದು. ಕೊಡಗು ಅಂದ್ರೆ ಯಾವಾಗ್ಲೂ ಕೂಡ ಮಳೆ ಬರ್ತಾನೆ ಇರುತ್ತೆ. ಈ ಸಂದರ್ಭದಲ್ಲಿ ಇನ್ನು ಶುರುವಾಗಿರುವಂತ ಒಂದೆರಡು ದಿನಕ್ಕೆ ಈ ರೀತಿಯಾಗಿ ಅವಾಂತರಗಳು ಸೃಷ್ಟಿ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ಏನಪ್ಪ ಅನ್ನುವ ಕಥೆನೆ ಅವರಿಗೆ ಪ್ರಶ್ನೆ ಆಗಿರುವಂತದ್ದು. ಆ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಒಂದ್ ಕಡೆ ಕಾವೇರಿ ಉಕ್ಕಿ ಹರಿತಾ ಇದೆ, ಇನ್ನೊಂದ್ ಕಡೆ ಕಳೆದ ವರ್ಷದ ಅನಾಹುತವನ್ನ ಕೂಡ ತೋರಿಸ್ತಾ ಇದೀವಿ. ಇನ್ನ ಕೊಡಗಿನಲ್ಲಿ ಈಗ ಬಿದ್ದಿರುವಂತ ಭಾರಿ ಮಳೆಗೆ ಯಾವ ರೀತಿಯಾದಂತ ಆತಂಕ ಎದುರಾಗಿದೆ ಅನ್ನುವ ದೃಶ್ಯಾವಳಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಬಿರುಕು ಬಿಟ್ಟಿರುವಂತ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಸ್ಥಳದಲ್ಲೇ ವಾಕ್ಥ್ರೂವನ್ನು ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಹೇಗೆ ಈ ಒಂದು ಬಿರುಕು ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಅವರು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ.
ಕಳೆದ ವರ್ಷ ಕೊಡಗು ಜಿಲ್ಲೆಯಾದ್ಯಂತ ಆದಂತಹ ರಣಭೀಕರ ಮಳೆ ಏನಿದೆ, ಆ ರಣಭೀಕರ ಮಳೆಯ ಪರಿಣಾಮವಾಗಿ ಇಡೀ ಕೊಡಗಿನ ಸುಮಾರು 7 ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಭೀಕರವಂತಹ ಪ್ರವಾಹ ಉಂಟಾಗಿ ಭೂಕುಸಿತ ಉಂಟಾಗಿತ್ತು. ಈ ಬಾರಿ ಏನು ಮಳೆ ಇನ್ನೂ ಕೂಡ ಸರಿಯಾಗಿ ಕೊಡಗಿನಲ್ಲಿ ಮಳೆನೇ ಆಗಲಿಲ್ಲ. ಈಗ ಅಷ್ಟೇ ಒಂದು ನಿನ್ನೆಯಿಂದ ಅಷ್ಟೇ ಒಂದು ಸಣ್ಣ ಪ್ರಮಾಣದಲ್ಲಿ ಮಳೆ ಚುರುಕನ್ನು ಪಡ್ಕೊಂಡಿದೆ. ಈಗಾಗಲೇ ಈ ಸಣ್ಣ ಮಳೆಗೇನೆ ಕೊಡಗು ಜಿಲ್ಲೆಯ ಏನು ಮಡಿಕೇರಿ ಮತ್ತು ಮಂಗಳೂರು ಹೆದ್ದಾರಿ ಏನಿದೆ, ಈ ಮಂಗಳೂರು ಹೆದ್ದಾರಿಯಲ್ಲಿ ಭೂಮಿ ಬಿರುಕನ್ನು ಬಿಟ್ಟರಂತದನ್ನು ನಾವು ಕಾಣ್ಬೋದು. ಏನು ಈ ರಾಷ್ಟ್ರೀಯ ಹೆದ್ದಾರಿ 275 ಇದೆ, ಈ 275 ಕಾಟಿಕೆರೆ ಮಲೆನಾಡು ಬಳಿ ಇರುವಂತಹ ಕಾಟಿಕೆರೆ ಏನಿದೆ, ಈ ಕಾಟಿಕೆರೆ ಬಳಿ ಇರುವಂತಹ ಈ ಹೆದ್ದಾರಿಯಲ್ಲಿ ಈಗಾಗಲೇ ಬಿರುಕನ್ನು ಕಾಣ್ಬೋದು. ಆ ಬಿರುಕನ್ನು ಬಿಟ್ಟಿರೋದ್ರಿಂದನೇ ನಾವಿಲ್ಲಿ ನೋಡಿದ್ರೆ ಯಾವುದೇ ರೀತಿ ಮತ್ತೆ ವೆಹಿಕಲ್ಗಳು ಓಡಾಡಿ ಸಮಸ್ಯೆ ಆಗಬಾರ್ದು. ಆ ಬಿರುಕಿಂದ ದೊಡ್ಡ ಪ್ರಮಾಣದ ಬಿರುಕಾಗಿ ಕುಸಿತ ಉಂಟಾದ್ರೆ ಬಂದ್ ಆಗ್ಬೋದು ಅನ್ನೋಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ವಹಿಸಿ ಈ ಬಿರುಕನ್ನ ಕಾಣದ ರೀತಿಯಲ್ಲಿ ಚೀಲಗಳನ್ನ ಮುಚ್ಚಿರುವಂಥದ್ದು, ಮತ್ತೊಂದ್ ಕಡೆ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಯಾವುದೇ ವೆಹಿಕಲ್ಗಳು ಈ ಕಡೆ ಬರಬಾರ್ದು. ವೆಹಿಕಲ್ ಬಂದಿದ್ದೇ ಆದ್ರೆ ಮತ್ತೆ ಈ ಭೂಕುಸಿತ ಜಾಸ್ತಿ ಆಗಿ ರಾಷ್ಟ್ರೀಯ ಹೆದ್ದಾರಿ ಏನು ಮಂಗಳೂರು ಮತ್ತೆ ಮಡಿಕೇರಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗ್ಬೋದು ಅನ್ನೋಂತಹ ಹಿನ್ನೆಲೆ ಒಳಗಡೆ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ವಾಹನಗಳು ಈ ಕಡೆ ಬರುವ ರೀತಿಯಲ್ಲಿ ಮಾಡಿ ಎಚ್ಚರಿಕೆಯನ್ನು ವಹಿಸಿರುವಂತದನ್ನ ಕಾಣಬಹುದು. ಒಟ್ಟಿನಲ್ಲಿ ಮಳೆ ಏನಾದ್ರೂ ಜೋರಾಗಿದೆ ಆದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗುತ್ತಾ ಅನ್ನಂತಹ ಅನುಮಾನ ಕಾಡ್ತಾ ಇದೆ. ಕೊಡಗಿನಿಂದ ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಮಡಿಕೇರಿ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ ಜೊತೆ ಶಾಸಕರಾಗಿರುವಂತಹ ಅಪ್ಪಚ್ಚು ರಂಜನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ನೋಡ್ತಾ ಇದೀವಿ ನಿಮ್ಮ ಕೊಡಗಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಕೇವಲ 2 ದಿನ ಬಿದ್ದಂತ ಮಳೆಗೆನೆ ರಾಷ್ಟ್ರೀಯ ಹೆದ್ದಾರಿ ಬಿರುಕು ಬಿಟ್ಟಿರುವಂತದ್ದು, ಈಗ ಯಾವ ರೀತಿಯಾಗಿದೆ ಅಲ್ಲಿ ಪರಿಸ್ಥಿತಿ, ಏನೆಲ್ಲ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀರಾ ಅಂತ? ಈಗಾಗಲೇ ಆ ಸ್ಥಳಕ್ಕೆ ನಿನ್ನೆ ಭೇಟಿ ಕೊಟ್ಟಿದ್ದೇವೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ಆ ಕೆಲಸ ಪ್ರಾರಂಭ ಮಾಡೋದ್ಲೇ ಹೇಳಿದ್ದೆ, ಓಕೆ ಪ್ರೊಟೆಕ್ಷನ್ ವಾಲ್ ಹಾಕ್ಬೇಕು ಕಾಂಕ್ರೀಟ್ ಇದು ಅಂತ. ಹಾಗೆ ಅವ್ರು ಹಾಕ್ಲಿಲ್ಲ, ಸ್ಯಾಂಡ್ ಬ್ಯಾಗ್ ಅನ್ನ ಹಾಕಿದ್ರು, ಸ್ಯಾಂಡ್ ಬಿಟ್ಟು ಹಾಕಿ ಬೇರೆ ರೀತಿಯಲ್ಲಿ ಅವರ ಏನು ಟೆಕ್ನಿಕಲ್ ಆಫೀಸರ್ಸ್ ಏನೋ ಅಡ್ವೈಸ್ ಕೊಟ್ಟಿದ್ದಾರೆ, ಅದ ರೀತಿ ಮಾಡಿದ್ರು. ಅದ್ರ ಜೊತೆಗೆ ಕಾಂಕ್ರೀಟ್ ಡ್ರೈನೇಜ್ ಕೂಡ ಮಾಡಬೇಕಾಯ್ತು, ಅದು ಕೂಡ ಮಾಡಿರ್ಲಿಲ್ಲ. ಓಕೆ, ನಾನು ಆವಾಗಲೇ ಹೇಳಿದ್ದೆ ನೋಡಿ, ಇದು ಈ ಕೊಡಗಿನ ಮಣ್ಣು ಅಂತ ಹೇಳಿದ್ರೆ ಒಂದೊಂದು ಊರಿಗೆ ಚೇಂಜಸ್ ಇರ್ತದೆ, ಹೌದು, ಆ ಮಣ್ಣಿನ ನೋಡ್ಕೊಂಡು ಕೆಲಸವನ್ನು ಮಾಡಬೇಕು ಅಂತ. ಇವರು ಟೋಟಲಿ ಮಂಗಳೂರು ಇರುವವರು ಹಾಸನದ ಮಣ್ಣು ಎಲ್ಲ ಸೇರಿ ಒಂದೇ ಸಲ ಮಾಡ್ಲಿಕ್ಕೆ ಹೋದ್ರು, ಹೌದು, ಆಗ ಹೇಳಿದ್ರು ಕೂಡ ಅವ್ರು ಕೇಳಲಿಲ್ಲ. ಈಗ ನೀರು ನಿಂತು ಸೀಪೇಜ್ ಆಗಿ ಒಳಗಿಂದ ಸ್ಪ್ರಿಂಗ್ ಬಂದಾಗಿ ಹೋಗಿದೆ, ಅದಕ್ಕೆ ಸ್ವಲ್ಪ ಬಿರುಕು ಬಿಟ್ಟಿದೆ. ಬಿರುಕು ಬಿಟ್ಟ ನಂತರ ಅದಕ್ಕೆ ಸ್ವಲ್ಪ ಕಾಂಕ್ರೀಟ್ ಹಾಕಿ ಮುಚ್ಚುವಂತ ವ್ಯವಸ್ಥೆ ಮಾಡ್ತಾರೆ, ಮತ್ತೆ ಅದರಿಂದ ಡ್ರೈನೇಜ್ ಮಾಡ್ಲಿಕ್ಕೆ ಇಮಿಡಿಯೇಟ್ ಮಾಡಬೇಕು ಅಂತ ವಿಚಾರವನ್ನು ಅವ್ರಿಗೆ ಹೇಳಿದ್ದೇನೆ. ಅದಾದ್ಮೇಲೆ ಈಗ ವೆಹಿಕಲ್ ಓಡಾಡ್ತಾ ಇದೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಆಯಾ ಊರಿಗೆ ಸಂಬಂಧಪಟ್ಟ ಹಾಗೆ ಮಳೆ ಹೆಚ್ಚು ಬೀಳೋ ಜಾಗದಲ್ಲಿ ಯಾವ ರೀತಿ ರಸ್ತೆ ಮಾಡಬೇಕು ಅಂತ ಹೇಳೋದನ್ನ ಅಧಿಕಾರಿಗಳು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಸ್ಪಂದನೆ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗಿದೆ. ಅಲ್ಲ, ಅಷ್ಟು ಕೆಲವೊಂದು ಬಾರಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅಂತ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ನೋಡಬೇಕಾಗುತ್ತೆ, ಆ ಮಣ್ಣಿನ ಪ್ರಮಾಣ, ಆ ಗಟ್ಟಿತನ, ಪ್ರತಿಯೊಂದನ್ನು ಕೂಡ ಗಮನಿಸಬೇಕು. ಇಷ್ಟೊಂದು ನಿರ್ಲಕ್ಷ್ಯ, ಏನೋ ಒಂದು ಮಾಡಬೇಕು, ತರಾತುರಿಯಲ್ಲಿ ರೋಡ್ ಮಾಡಬೇಕು ಅಂತ ಹೇಳಿದ್ರು ಮಾಡಬೇಕಲ್ಲ ಅನ್ನೋ ದೃಷ್ಟಿಲಿ ಮಾಡ್ಬಿಟ್ಟಿದಾರ ಅಂತ. ಸ್ವಲ್ಪ ಒಂದು ಕಾಮನ್ ಸೆನ್ಸ್ ಅನ್ನೋದು ಬೇಕಲ್ವಾ ಸರ್, ಸೂಕ್ಷ್ಮ ಪ್ರದೇಶ ಅದು. ಹೌದೌದು, ಅವರು ಅಟ್ಲೀಸ್ಟ್ ನಮ್ಮ ಕೊಡಗು ಜಿಲ್ಲೆಗೆ ಬಹಳಷ್ಟು ಮಳೆ ಬೀಳ್ತದೆ. ಮಂಗಳೂರಲ್ಲಿ ಒಂದ್ ರೀತಿ ಡ್ರೈ ವೆದರ್, ಹಾಸನ ಸೈಡ್ ತಗೊಂಡ್ರೆ ಮಳೆ ಕಡಿಮೆ ಇರುವಂತದ್ದು. ಹೌದು, ಹಾಗಿದ್ದಾಗ ನಾವು ಹಾಸನದಲ್ಲಿ ಮಾಡಿದ ರೀತಿಯಲ್ಲೇ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಕೂಡ ಸ್ವಲ್ಪ ಇಂಜಿನಿಯರ್ಸ್ ತಿಳ್ಕೊಬೇಕಾಗ್ತದೆ. ಹೊರಗಿಗೆ ಸ್ಪೆಷಲ್ ಆಗಿ ಮೆಥಡ್ ತಗೊಂಡು ಕೆಲಸ ಮಾಡ್ಬೇಕು ಅಂದ್ರೆ ಚಿಂತನೆ ಮಾಡ್ಬೇಕು. ನಾವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಹೇಳ್ತಾ ಇದ್ದಾವೆ ಈ ರೀತಿ ಮಾಡಿ ಅಂತ ಹೇಳಿ. ಅವಾಗ ಅವರು ಕೇಳಲಿಲ್ಲ, ಅವರದೇ ಮೆಥಡ್ ಅಲ್ಲಿ ಅವ್ರು ಮಾಡಿದ್ರು. ಆದ್ರೆ ನಾನು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸೋಮಾರ್ಪೇಟೆ ತಾಲೂಕಿಗೆ ಸಂಬಂಧಪಟ್ಟಾಗೆ ನಾನು ಇಂಜಿನಿಯರ್ಸ್ ಗೆ PWD ಹೇಳಿ ಇದೇ ರೀತಿ ಮಾಡ್ಬೇಕು ಅಂತ ಹೇಳಿ ಅದೇ ರೀತಿ ಮಾಡಿಸಿದ್ರಿಂದ ಅಂತ ಏನು ತೊಂದರೆಗಳು ಆಗ್ಲಿಲ್ಲ. ಓಕೆ, ಇದು ಹೈವೇಲೇ ಹೈವೇ ಇಂಜಿನಿಯರ್ಸ್ ಈ ರೀತಿ ಕೆಲಸ ಮಾಡಿದ್ರೆ ಕೂಡ ಬಹಳ ಕಷ್ಟದ ಕೆಲಸ ಆಗ್ತದೆ, ಈ ರೀತಿ ಮಾಡೋದು ಸರಿಯಲ್ಲ, ಅವ್ರು ಅಟ್ಲೀಸ್ಟ್ ನಮ್ಮ ಒಪಿನಿಯನ್ ತಗೋಬೇಕು ಅಂತ ಹೇಳ್ತಾ ಚಿಂತನೆ ಅವ್ರಿಗೆ ಇರಬೇಕು ಅಂತ ಹೇಳಿ ಇಷ್ಟಪಡ್ತೇನೆ. ಸರ್, ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ಒಬ್ರು ಸ್ಥಳೀಯರಿದ್ದಾರೆ, ದಿನೇಶ್ ಅಂತ. ದಿನೇಶ್ ಅವರೇ, ಸರ್ ಹೇಳಿ, ನಿಮ್ಮ ಊರಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಈಗ, ಮಳೆ ಅವಾಂತರ ಏನೇನ್ ಆಗ್ತಾ ಇದೆ ಅಂತ? ಸರ್, ನಮ್ಮಲ್ಲಿ ಈ ಸಣ್ಣ ಮಳೆಗೆ ನಮಗೆ ಇವಾಗ ಭಯ ಹುಟ್ಕೊಂಡಿದೆ. ಯಾಕಂದ್ರೆ ರಸ್ತೆ ಸಂಪರ್ಕ ಆಲ್ರೆಡಿ ಒಂದು ಕಳೆದ ವರ್ಷ ಫುಲ್ ಬ್ಲಾಕ್ ಆಗಿತ್ತು.
ನಿಮ್ಮೂರಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಬಗ್ಗೆ ಈಗ ನಮ್ ಜೊತೆ ನಿಮ್ಮ ಶಾಸಕರೇ ಇದಾರೆ ಅಪ್ಪಚ್ಚು ರಂಜನ್ ಅವರು ಏನಾಗ್ತದೆ ಅಂತ ಹೇಳಿ ಅಟ್ಲೀಸ್ಟ್ ಅಲ್ಲಿ ಭೇಟಿ ಕೊಟ್ಟಿ ಅವರು ಕೂಡ ಸೂಚನೆಯನ್ನ ಕೊಡ್ತಾರೆ ಅಧಿಕಾರಿಗಳಿಗೆ. ಅಪ್ಪಚ್ಚು ರಂಜನ್ ಅವರ ದಿನೇಶ್ ಅಂತ ಸ್ಥಳೀಯರು ಮಾತನಾಡ್ತಿದ್ದಾರೆ, ಮಾತನಾಡಿ ಸರ್. ಹೇಳಿ ದಿನೇಶ್. ಸರ್ ನಮ್ಮಲ್ಲಿ ರಸ್ತೆ ಇವಾಗ ಈಗಾಗ್ಲೇ ಕುಸ್ಕೊಂಡಿದೆ, ಅದೆಲ್ಲ ಏನಂದ್ರೆ ಆಧುನಿಕ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ದಾರೆ ಕೇಳಿದ್ರೆ. ಸರ್ ಮದೆ ಗ್ರಾಮ ಸರ್ ನಾನು, ಮದೆ ಗ್ರಾಮ. ಈಗ ಕಾಟಿಗೆರೆ ಹತ್ರ ಸುಮಾರು ಒಂದು 25 meters ಅಷ್ಟು ಉದ್ದಕ್ಕೆನೆ ಅದು ರಸ್ತೆ ಕ್ರ್ಯಾಕ್ ಆಗಿದೆ. ಆದ್ರೆ ಅದನ್ನ ಇವಾಗ ಹೀಗೆ ನಿಲ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಈಗ ಮದೆನಾಡಲ್ಲ ಅಷ್ಟೇ ನಮಗೆ ಭಯದ ವಾತಾವರಣನೇ ಇದೆ. ಈಗ ಮಳೆ ಈಗ ಮದೆ ಗ್ರಾಮ ಪಂಚಾಯತಿ ನನಗೆ ಬರುದಿಲ್ಲ, ಅದು ಗೋಪೇನವರಿಗೆ ಬರ್ತದೆ. ಆದ್ರೂ ಕೂಡ ನಿನ್ನೆ ಹೈವೇ ಹೋಗಿದ್ದು ಕೂಡ ನನಗೆ ಬರೋದಿಲ್ಲ, ಗೋಪೇನವರಿಗೆ ಬರುವಂತದ್ದು. ಆದ್ರೂ ಮದಕ್ಕೆ ಗ್ರಾಮಕ್ಕೆ ನಾನು ಭೇಟಿ ಕೊಡ್ತೇನೆ, ಭೇಟಿ ಕೊಟ್ಟು ಅದು ಏನಾಗಿದೆ ಅಂತ ನೋಡಿ ಅದಕ್ಕೆ ಒಂದು ಸಿಚುವೇಶನ್ ಕಂಡು ಹುಡುಕುವಂತ ಕೆಲಸ ಮಾಡ್ತೇವೆ. ಆದ್ರೆ ಈಗಾಗಲೇ ಕಳೆದ ವರ್ಷ ನಮ್ಗೆ ಈ ಟೈಮ್ಗೆ ಸುಮಾರು 76 inches ಮಳೆ ಆಗಿತ್ತು, ಈ ವರ್ಷ ನೋಡಿದ್ರೆ 56 inches ಕಡಿಮೆ ಇದೆ ಮಳೆ. ಇನ್ನೂ ಮಳೆ ಬೀಳಲಿಲ್ಲ, ಮಳೆ ಈಗಲೇ ಪ್ರಾರಂಭದಲ್ಲೇ ಇಷ್ಟು ತೊಂದರೆ ಆದ್ರೆ ಜಾಸ್ತಿ ಮಳೆ ಬಿದ್ದಾಗ ಏನು ತೊಂದರೆ ಆಗ್ತದೆ ಅಂತ ಚಿಂತನೆ ಮಾಡುವಂತ ಕೆಲಸ ಆಗ್ಬೇಕಾಗಿದೆ. ನಾನು ಮಳೆಗೆ ಭೇಟಿ ಕೊಡುವಂತ ಕೆಲಸ ಮಾಡ್ತೇನೆ. ಸರ್ ಇದು ಸರ್ ಒಂದು ಮಳೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆಯಲ್ಲ, ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಸರ್? ಮುಂಜಾಗ್ರತಾ ಕ್ರಮವಾಗಿ ಅವರು ಸರ್ಕಾರದವರು ಜಾಗ ಖಾಲಿ ಮಾಡಿ ಇಲ್ಲಿ ಇರ್ಬೇಡಿ ಪರಿಸ್ಥಿತಿ ಹೇಳ್ತಾ ಇದಾರೆ. ಅದೊಂದೇ ಅದು ಬಿಟ್ರೆ NDRF ಕೂತ್ಕೊಂಡು ಕೂರಿಸ್ಕೊಂಡಿದೀವಿ. NDRF ಯಾರಾದ್ರೂ ಕೂಡ ಬಂದ್ರೆ ಅನಾಹುತ ಆಗುದಕ್ಕಿಂತ ಮುಂಚೆ ಬಂದ್ರೆ ಬರೋಲ್ಲ, ಅನಾಹುತ ಆದ್ಮೇಲೆ ಬಂದು ಏನು ಪ್ರಯೋಜನ, ಏನು ಪ್ರಯೋಜನ ಆಗುದಿಲ್ಲ. ಹಾಗಾಗಿ ಪ್ರಿಕಾಷನರಿ ಮೆಜರ್ಸ್ ಅಲ್ಲಿ ಯಾವ್ಯಾವ ಜಾಗದಲ್ಲಿ ನಮ್ಗೆ ತೊಂದರೆ ಬರಬಹುದು ಅಂತ ಹೇಳೋದನ್ನ ಚಿಂತನೆ ಮಾಡಿ ಅವ್ರನ್ನ ಶಿಫ್ಟ್ ಮಾಡಿ, ಇಲ್ಲ ಅವರಿಗೆ ಶಿಫ್ಟ್ ಮಾಡಿದೆ ಅಂತ ಹೇಳಿದ್ರೆ ಅವ್ರಿಗೆ ಬಾಡಿಗೆ ವ್ಯವಸ್ಥೆಯನ್ನು ಕೊಡುವಂತ ವ್ಯವಸ್ಥೆ ಮಾಡಬೇಕು. ಈಗಾಗಲೇ DC ಅವರಿಗೆ ಹೇಳಿದ್ದೇವೆ, ಯಾರೆಲ್ಲ ಶಿಫ್ಟ್ ಮಾಡ್ತಾರೆ ಅವರಿಗೆಲ್ಲರೂ ಕೂಡ ಬಾಡಿಗೆ 10,000 rupees ಒಂದು ತಿಂಗಳಿಗೆ ಕೊಡಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದೇನೆ. ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅಂತ ಗೊತ್ತಿಲ್ಲ. ಅದೇ ನಾವು ಕೂಡ ಇದೇ ವರದಿಯನ್ನ ಬಿತ್ತರಿಸಿದ್ವಿ ಅಲ್ಲಿ. ಓಕೆ, ಮುಂಗಡ ಹಣವನ್ನ ಕೊಡೋದಕ್ಕೆ ಮುಂದಾಗಿದ್ರೆ, ಬಟ್ ಮನೆಗಳು ಕೂಡ ಸಿಗ್ತಾ ಇಲ್ಲ ಅನ್ನುವ ಪ್ರಾಬ್ಲಮ್ಸ್ ಅನ್ನ ಕೂಡ ಹೇಳ್ಕೊಂಡಿದ್ರು ಸ್ಥಳೀಯರು. ಅಲ್ಲಿ ಮನೆ ವ್ಯವಸ್ಥೆ ನಿಜನೆ, ಅದು ಕೂಡ ನಿಜನೆ. ಈಗ ನನ್ನಲ್ಲಿ ನಮ್ಮ ಲೇಬರ್ ಲೈನ್ ಅಲ್ಲಿ ಕೂಡ ವಿಲೇಜರ್ಸ್ ಬಂದು ಇರುವಂತ ವ್ಯವಸ್ಥೆ ಆಗಿದೆ. ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಕೂಡ ಎಲ್ಲರೂ ಕೂಡ ಯಾರು ಮನೆ ಕೂಡಿದ್ದಾರೆ ಅವರೆಲ್ಲ ನಮ್ಮ ತೋಟದಲ್ಲಿ ಬಂದು ಸೇರ್ಕೊಂಡ ಪರಿಸ್ಥಿತಿ ಕೂಡ ಆಗಿದೆ. ಆದ್ರೆ ಈ ಮನೆ ಮಾಡಿದ್ರು ಕೂಡ ಬಾಡ ಡಿಲೇ ಆಯ್ತು, ಇನ್ನೂ ಕೂಡ ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಮೊನ್ನೆ ಮಂತ್ರಿಗಳು ಬಂದು ನೋಡ್ಕೊಂಡು ಹೋದ್ರು, ಇಲ್ಲಪ್ಪ ಒಂದು ತಿಂಗಳ ಕೆಲಸ ಆಗ್ತದೆ ಇಲ್ಲಿ. ನಮ್ಮಲ್ಲಿ ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಅಂತಂದ್ರೆ ನಮ್ಮ ಎಲ್ಲರಿದ್ದು ಕೂಡ ಮೇ ಎಂಡ್ ಗೆ ಮುಗಿಸ್ಬೇಕು ಅಂತ. ಹೌದು ಹೌದು, ಮೇ ಎಂಡ್ ಗೆ ಆಗೋದ್ರಿಂದ ಈ ವರ್ಷ ಏನೋ ಮಳೆ ಹೊಡಿಲಿಲ್ಲ, ಕಳೆದ ವರ್ಷದ ಮಳೆ ಆಗಿದ್ರೆ ಇವತ್ತು ಯಾರು ಕೂಡ ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ಇರ್ತಿದ್ದಿಲ್ಲ. ಓಕೆ, ಆದ್ರೂ ಕೂಡ ಸರ್ಕಾರ ಬಹಳ ನಿರ್ಲಕ್ಷ್ಯತೆ ಆಗಿದೆ. ನಮ್ಗೆ ಸರ್ಕಾರ 3,600 crore ಲಾಸ್ ಆಗಿದೆ ಅಂತ ರಿಪೋರ್ಟ್ ಕೊಟ್ಟರು ಕೂಡ ನಮಗೆ ಕೊಟ್ಟಿರೋದು ಕೇವಲ 231 crore, ಅದ್ರಲ್ಲಿ ಏನ್ ಮಾಡಕ್ಕಾಗ್ತದೆ? ಹೌದು ಹೌದು, ಬಕಾಸುರನ ಒಟ್ಟಿಗೆ ಮೂರು ಕಾಸಿನ ಮಜ್ಜಿಗೆ ಅಂತ ಹೇಳಿದ ಪರಿಸ್ಥಿತಿ ಆಗಿದೆ. ನಮ್ಮ ಅಳಕನ್ನ ಯಾರು ಕೇಳುವ ಪರಿಸ್ಥಿತಿ ಇಲ್ಲ. ಸುಮ್ನೆ ಅಲ್ಲಿ ಮಾಧ್ಯಮದಲ್ಲಿ ಬಂದು ಬಿಡುತ್ತೆ ಏನೋ ಒಂದು ಕೊಟ್ಟಿದೀವಿ ಅನ್ನೋದು ಮಾಡ್ಬೇಕಲ್ಲ ಅನ್ನೋದಕ್ಕೆ ಮಾಡ್ತಾ ಇದಾರೆ ಅಂತ ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ನಾನು ಹೇಳಿದ್ರೆ ನಮ್ಮ ಕರ್ನಾಟಕದ ಸಾರ್ವಜನಿಕರಿಗೆ, ಜನತೆಗೆ ನಾನು ಧನ್ಯವಾದ ಹೇಳ್ಬೇಕು. ನಮಗೆ ಬೇಕಾದಷ್ಟು ಫುಡ್ ಅನ್ನ ಸರ್ಕಾರಕ್ಕಿಂತ ಜಾಸ್ತಿ ಕೊಟ್ಟಿರೋದು ಆಗ ಎಲ್ಲ ದಾನಿಗಳು. ಅದರ ಜೊತೆಗೆ ಸರ್ಕಾರಿ ನೌಕರರು ಕೂಡ ಒಂದಿಸರ ಸಂಬಳ ಸೇರಿ 100 crore. ಹೌದು ಹೌದು ಹೌದು, ನಮ್ಗೆ ಮನೆ 861 ಮನೆ ಬೇಕು ಅಂತ ಇದ್ರು ಕೂಡ 810 lakh ಒಂದು ಮನೆ ಆದ್ರೂ ಕೂಡ ನಮ್ಗೆ ಅಲ್ಲಿ 80 crore ಗೆ ಅದು ಕಂಪ್ಲೀಟ್ ಆಗ್ಬಿಡ್ತದೆ. ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ 131 crore ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಅವರು ಕೂಡ 25 crore ಮನೆ ಕೊಡ್ಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೌದು ಹೌದು, ಆದ್ರೆ ಸರ್ಕಾರದಿಂದ ಬಂದಿರೋದು ಕೇವಲ ಸ್ವಲ್ಪ ದುಡ್ಡು ಬಂದ್ಬಿಟ್ರೆ ಸಾಕಾಗ್ತದ? ಓಕೆ, ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ನೀವು ಒಂದ್ಸಲಿ ಇನ್ನೂ ಒಂದೆರಡು ಬಾರಿ ಮಾತನಾಡಿದ್ರೆ ಸರಿ ಆಗ್ಬೋದೇನೋ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ದಿನೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ರ ಮಡಿಕೇರಿಯ ಪರಿಸ್ಥಿತಿಯನ್ನ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಅಪ್ಪಚ್ಚು ರಂಜನ್ ಅವರು ಕೂಡ ನ್ಯೂಸ್ 18 ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಬಕಾಸರನ ಹೊಟ್ಟೆಗೆ 3 lots ಮಜ್ಜಿಗೆ ಆಗ್ತಾರಲ್ಲ, ಹಂಗಾಗ್ಬಿಟ್ಟಿದೆ ಸರ್ಕಾರ ಕೊಡ್ತಾ ಇರುವಂತ ಅನುದಾನ, ಏನೂ ಕೂಡ ಸಾಕಾಗ್ತಾ ಇಲ್ಲ. ಕಳೆದ ಬಾರಿ ಬಿದ್ದಂತ ಮಳೆ ಜೂನ್ ನಲ್ಲಿ ಈ ಬಾರಿ ಏನಾದ್ರೂ ಶುರು ಆಗ್ಬಿಟ್ಟಿದ್ರೆ ಏನಾಗ್ತಿತ್ತೋ ಏನೋ ಕತೆ. ಇನ್ನೂ ಕೂಡ ಮನೆಗಳನ್ನ ಕೊಟ್ಟಿಲ್ಲ, ಇನ್ನೂ ಆ ಒಂದು ಸಮಸ್ಯೆಗಳು ಹಾಗೆ ಇದೆ. ಮುಂಜಾಗ್ರತಾ ಕ್ರಮ ಅಂತ ಹೇಳ್ಬಿಟ್ಟು ಕೆಲವರನ್ನ ಶಿಫ್ಟ್ ಮಾಡ್ತಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂತೆ ಕೆಲಸ ಆಗ್ತಾ ಇಲ್ಲ ಅಂತ ಕೂಡ ಅವರು ತಮ್ಮ ಅಸಮಾಧಾನವನ್ನ
ತೋಡ್ಕೊಳ್ತಾ ಇದ್ರು. ಇನ್ನು ಮೊನ್ನೆ ಮೂರು ದಿನದಿಂದಲೂ ಕೂಡ ಬರ್ತಾ ಇರುವಂತ ಮಳೆಗೆ, ಭಾರಿ ಮಳೆಗೆ ಕೊಡಗು ಈಗ ಆಲ್ರೆಡಿ ತತ್ತರಿಸಿ ಹೋಗಿದೆ. ಎಲ್ಲಿ ಕಳೆದ ವರ್ಷದಂತೆ ಆಗ್ಬಿಡುತ್ತಪ್ಪ, ಭೂಕುಸಿತ ಆಗ್ಬಿಡುತ್ತೆ, ಮನೆಗಳು ಕೊಚ್ಕೊಂಡು ಹೋಗ್ಬಿಡ್ತವೆ, ರೋಡ್ಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಅನ್ನುವ ಭಯದಲ್ಲೇ, ಆತಂಕದಲ್ಲೇ ಅವರು ದಿನ ದೂಡ್ತಾ ಇರುವಂತದ್ದು. ಅಟ್ಲೀಸ್ಟ್ ಈಗಲಾದ್ರೂ ಸರಿಯಾದಂತ ಕ್ರಮಗಳನ್ನ ಕೈಗೊಂಡು ಅವೈಜ್ಞಾನಿಕವಾಗಿ ಏನು ದುರಸ್ತಿ ಕಾರ್ಯವನ್ನ ಮಾಡಲಾಗಿದೆ ಅದನ್ನ ಸರಿಯಾಗಿ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಅದನ್ನ ಅಟ್ಲೀಸ್ಟ್ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ಕೆಲಸವನ್ನು ಮಾಡಬೇಕಾಗಿದೆ. ಪ್ರಭಾಕರ್ ಆಯ್ತು.